ಎರಡು ವಿಭಾಗ ಇದೆ. ಹಿರಣ್ಯಕಶಿಪು ದೇವರಾಗ್ಬಿಟ್ಟಿದ್ದ ಕೆಲವರಿಗೆ, ಅವ್ರಿಗೆ ಏನೇನು ಸುಖ ಬೇಕೋ ಸರ್ವ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಮೂರ್ತಿಯಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆಯೋ ಹಿರಣ್ಯಕಶಿಪು ರಾಜ್ಯದಲ್ಲಿ ಅಷ್ಟು ಸ್ವಾತಂತ್ರ್ಯ ಇತ್ತು. ಹಿರಣ್ಯ ಅಂದರೆ ಬಂಗಾರ ಅಂತ. ಕಶ್ಯಪ ಮತ್ತು ದಿದ್ದಿಗೆ ಹುಟ್ಟಿದ ಬಂಗಾರದಂಥ ಮಗ ಹಿರಣ್ಯಕಶಿಪು. ಕಶ್ಯಪ ಸರ್ನೇಮ್ ಹಿರಣ್ಯಕಶ್ಯಪ. ಹಿರಣ್ಯಾಕ್ಷ ಹಿರಣ್ಯಕಶಿಪ ಅಂತ. ಹಿರಣ್ಯಾಕ್ಷ ಮಹಾದುಷ್ಟ ಆಗಿದ್ದ, ಅವನ ಕಣ್ಣೇ ಬಂಗಾರದ ಕಣ್ಣಾಗಿತ್ತು. ಅದಕ್ಕೆ ಅವನನ್ನು ಹಿರಣ್ಯಾಕ್ಷ ಅಂತ ಕರೆ. ಇವನು ಹಿರಣ್ಯಕಶಿಪು ತುಂಬ ಒಳ್ಳೆಯವನು, ಪ್ರೀತಿ ಮಾಡ್ತಿದ್ದ ಕಯಾದುನ. ಕಯಾದುನು ತುಂಬ ಸಾತ್ವಿಕ ಎಲ್ಲ ಇದ್ದರೂ ಕೂಡ ಅವನಲ್ಲಿ ತಪಶಕ್ತಿಯಿಂದ ಅವನಿಗೆ ಮರಣನೇ ಆಗಲ್ಲ ಅಂತ ಗೊತ್ತಾಗಿ, ನಾನ್ಯಾಕೆ ದೇವರಾಗಬಾರ್ದು ನಾನ್ಯಾಕೆ ದೇವರಾಗಬಾರ್ದು ಅಂತ ಅವನು ಯಾರು ತನ್ನನ್ನು ದೇವರೆಂದು ಆರಾಧಿಸುತ್ತಾರೋ ಅವರಿಗೆ ದೇವರಿಗಿಂತ ಹೆಚ್ಚು ಸುಖ ಕೊಡೋಕ್ಕೆ ಶುರು ಮಾಡಿದ. ಎಷ್ಟೋ ಜನ ಭಕ್ತರು ಕಷ್ಟದಲ್ಲಿರ್ತಾರೆ. ಭಕ್ತ ಸಿರಿಯಾಳ ಪಿಕ್ಚರ್ ನೋಡಿದಿರಿ, ಭಕ್ತ ಕುಂಬಾರ ಪಿಕ್ಚರ್ ನೋಡಿದಿರಿ, ಪಡಬಾರದ ಕಷ್ಟಗಳು ಬರುತ್ತೆ. ಆದರೆ ಹಿರಣ್ಯಕಶಿಪುನ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಕಷ್ಟಗಳೇ ಇಲ್ದಂಗೆ ಮಾಡ್ತಿದ್ದ. ಅವ್ರ ಕಷ್ಟನೆಲ್ಲ ತಾನು ಸ್ವೀಕರಿಸಿ ಅವ್ರಿಗೆ ಸುಖ ಕೊಡ್ತಿದ್ದ. ಇಷ್ಟೆಲ್ಲ ಆದರೂ ಪೂರಾ ದೇಶ ಅವನಿಗೆ ಭಕ್ತರಾಗ್ಬಿಟ್ಟಿರ್ತಾರೆ. ಅಹಂಕಾರ ನೆತ್ತಿಗೆರುತ್ತೆ. ಅನೀಶಂ ಅಂದರೆ ಈಶ ಇಲ್ಲದ ರಾಜ್ಯ ಅಂದರೆ ಹಿರಣ್ಯಕಶಿಪು ಇರೋ ಕಡೆ ದೇವರಿಲ್ಲ ನಾನೇ ದೇವರು ಅನ್ನೋ ಥರ ಆಗೋಗಿತ್ತು ಅದು ಈ ರಾಜ್ಯ. ಇಷ್ಟೆಲ್ಲ ಜನ ದೇವ್ರನ್ನ ಬಿಟ್ಟು ಹಿರಣ್ಯಕಶಿಪುವನ್ನು ಪೂಜೆ ಮಾಡಬೇಕಾದ್ರೆ ಅವನಿಗೆ ಹುಟ್ಟಿದ ಮಗ ಹರಿನ ಪೂಜೆ ಮಾಡ್ತಾನೆ. ತನ್ನನ್ನಲ್ಲದೆ ಹರಿನ ಪೂಜೆ ಮಾಡಿದ್ರೆ ಏನೆಲ್ಲ ಕಷ್ಟಗಳು ಬರುತ್ತೆ ಅನ್ನೋದಕ್ಕೆ ಅವನಿಗೆ ಕಷ್ಟದ ರುಚಿ ತೋರಿಸ್ತಾನೆ ಮಗುವಿಗೆ. ಆ ಪ್ರಹ್ಲಾದನ ಪಾಠಶಾಲೆಯಲ್ಲಿ ಎಲ್ಲ ರುಚಿಗಳು ಆಯಿತು. ಅವನು ಕಯಾದು ಹೇಳ್ತಾಳೆ, ನೀನು ಇಷ್ಟು ಕೆಟ್ಟವನು ಅಂದ್ಕೊಂಡಿರಲಿಲ್ಲ, ಸ್ವಂತ ಮಗನನ್ನು ಕೊಲೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀಯ ಅಂದರೆ ಅವನು ಹೇಳ್ತಾನೆ, ಕಯಾದು ನಿನಗಿಂತ ಹೆಚ್ಚು ನನ್ನ ಮಗನನ್ನು ನಾನು ಇಷ್ಟಪಡ್ತೀನಿ, ಅವನು ಸಾಯದ ಹಾಗೆ ಮೇಲಿಂದ ಬೀಳಿಸ್ತೀನಿ, ಅವನು ಸುಡದ ಹಾಗೆ ಬೆಂಕಿಯಲ್ಲಿ ಹಾಕ್ತೀನಿ, ಅವನು ಭಯ ಬೀಳಿಸಿ ಆದರೂ ಅವನನ್ನು ಹರಿ ಮುಕ್ತಿ ಮಾಡೋಣ, ಹರಿ ನಾವು ಇಷ್ಟಪಡೋ ದೂರ ಮಾಡೋಣ, ನಾನು ಮಾಡ್ತಾ ಇರೋದು ನಾಟಕ ಅಂತ ಹೇಳ್ತೀನಿ. ಅವನು ಮೇಲಿಂದ ಎಸಿಬೇಕಾದ್ರೆ ನಿಮ್ಮ ಪ್ರಹ್ಲಾದ ಪಾಠಶಾಲೆಯಲ್ಲಿ ನೋಡ್ತೀನಿ, ಅಷ್ಟೇ ಮೇಲಿಂದ ನಾವು ಜಂಪ್ ಹೊಡಿತಿದ್ವಿ, ಏನೂ ಆಗಲ್ಲ. ಅವನಿಗೆ ಆ ಚಿಕ್ಕ ಮಗುಗೆ ಆ ಎತ್ತರದ ಭಯ ಬೀಳಿಸಿ ಒಲೆ ಸತ್ತೋಗ್ತೀಯ ಅಂತ ಹೇಳುವಾಗ ಕೆಳಗಡೆ ಬದುಕೊಂಡ ತಕ್ಷಣ ಅವನು ಹರಿ ಕಾಪಾಡ್ದ ಅಂದ್ಬಿಟ್ಟ. ಅವನು ತಂದೆ ಕಾಪಾಡ್ದ ಅಂತ ಗೊತ್ತಿಲ್ಲ, ಆ ಮಗುಗೆ ನಾನು ಬಿದ್ದರೂ ಸಾಯಲಿಲ್ವಲ್ಲ, ಹರಿ ಕಾಪಾಡ್ದ. ಮತ್ತೆ ನೀವು ಹೋಲಿಕಾ ಅಂತ ಕೇಳಿದ್ರಿ, ಹೋಲಿಕಾ ದೇವರು ಹಿರಣ್ಯಕಶಿಪುವಿನ ತಂಗಿ. ಆ ಇಮ್ಮನಿಗೆ ಏನಂದರೆ ವರ ಬೆಂಕಿ ತನ್ನನ್ನು ಸುಡೋದಿಲ್ಲ, ನನ್ನನ್ನು ಬೆಂಕಿ ಸುಡಬಾರ್ದು ಅಂತ ಸಾವಿರಾರು ವರ್ಷ ತಪಸ್ಸು ಮಾಡಿ ಅವಳು ದೇವ್ರ ಹತ್ರ ಏನು ಬೇಕು ಅಂದರೆ ನನ್ನ ಬೆಂಕಿ ಸುಡಬಾರ್ದು ಅಂತ ಕೇಳ್ತಾಳೆ. ಇಂಥ ಮೂರ್ಖಳು ಬೆಂಕಿ ಆಕೆನ ಸುಡಬಾರ್ದು ಅಂತ ಕೇಳ್ಕೊತಾಳೆ. ಹಂಗೆಲ್ಲ ಆಗೋದಿಲ್ಲ, ಅಗ್ನಿಗೆ 51 ಅಗ್ನಿಗಳಿದೆ, 51 ಅಗ್ನಿಗಳು ಸುಡ್ದಂಗೆ ಆಗೋದಿಲ್ಲ. ನೀನು ಸುಡದಂಥ ಅವನು ನಿನ್ನ ಜೊತೆ ಇದ್ದರೆ ನೀನು ಸುಟ್ಟೋಗ್ಬಿಡ್ತೀಯ ಅಂತ ಹೇಳ್ತಾನೆ. ಅವರಪ್ಪ ಏನು ಅಂದ್ಕೊಂಡಿರ್ತಾನೆ, ಹಿರಣ್ಯಕಶಿಪಪ್ಪ ನಮ್ಮ ತಂಗಿ ತೊಡೆ ಮೇಲೆ ಕೂಡಿಸ್ಬಿಡೋಣ, ಅವಳನ್ನ ಸುಡೋದಿಲ್ಲ ಬೆಂಕಿ, ಇವನು ಸೇಫ್ ಆಗ್ತಾನೆ, ಇವನಿಗೆ ಭಯ ಬೀಳಿಸಿ ಹರಿಯಿಂದ ಮುಕ್ತ ಮಾಡೋಣ. ಇದು ಒಂದು ಹೊಸ ಕತೆ, ಇದು ನಮ್ಮ ಭೈರಪ್ಪನವರು ಪರ್ವ ಬರೆದಂಗೆ. ಇದೊಂದು ನಿಜವಾದ ಅನುಹಾನಿಗಳು ಹಂಗೆ ಆಗೋದು. ಕೃಷ್ಣಂದು ಹಿಂಗೆ ಆಗಿದ್ದು, ಪೂತನಿ ಬಂದು ಹಾಲು ಕುಡಿಸ್ಬೇಕಾದ್ರೆ ಪೂತನಿ ಸತ್ತೋಗ್ತಾಳೆ, ಕೃಷ್ಣ ಬದುಕ್ತಾನೆ. ಯಾಕೆ ಅಂದರೆ ಪೂತನಿ ತನ್ನ ವಕ್ಷಸ್ಥಳದಲ್ಲಿ ವಿಷ ಹಚ್ಕೊಂಡು ಬರ್ತಾಳೆ, ಮಗು ಕುಡಿಸ್ಬಿಟ್ರೆ ಮಗು ಸತ್ತೋಗಲಿ ಅಂತ. ಅವನೇನು ಮಾಡ್ತಾನೆ, ಕಚ್ಚಿಬಿಡ್ತಾನೆ ರಕ್ತ ಬರೋ, ಕಚ್ಚಿಬಿಟ್ಟ ತಕ್ಷಣ ರಕ್ತದಲ್ಲಿ ಹೋಗ್ಬಿಟ್ಟು ಆ ಪಾಯ್ಸನ್ ಸೇರಿಕೊಂಡು ಅವಳೇ ಸತ್ತೋಗ್ತಾಳೆ. ಇವನಿಗೇನಾಗಲ್ಲ. ಹಂಗೆ ಅದ್ಭುತಗಳು, ಅದೊಂದು ಚಮತ್ಕಾರ ಅಲ್ಲ, ಅದು ಚಮತ್ಕಾರ ಅಲ್ಲ, ಅದು ಪ್ರಾಕೃತಿಕವಾದ ಘಟನೆಗಳು ಆ ರೀತಿ ನಡೆದಿದೆ. ಹೀಗೆ ಈ ಕ್ಷೇತ್ರ ತುಂಬ ಶ್ರೇಷ್ಠ ಏನಂದರೆ ಆ ಪ್ರಹ್ಲಾದನ ಮೇಲೆ ನಡೆಸಿದ ಎಲ್ಲ ಪ್ರಯತ್ನಗಳಲ್ಲೂ ಅವರಪ್ಪನ ಸೋಲಾಗುತ್ತೆ, ಪ್ರಹ್ಲಾದನಿಗೆ ಇನ್ನಷ್ಟು ಗಟ್ಟಿ ನಂಬಿಕೆ ಬಂದ್ಬಿಡುತ್ತೆ ಹರಿಯ ಮೇಲೆ. ಹಾಗೆ ಅಂತಹ ಘಟನೆಗಳು ನಡೆದ ಕ್ಷೇತ್ರ ಇದು. ಆಗ ಉಗ್ರಸ್ತಂಭದಲ್ಲಿ ಹಿರಣ್ಯಕಶಿಪುವಿನ ಪ್ಯಾಲೇಸ್ ಇದೆ. ನೀವು ಯಾವುದು ಇವತ್ತು ಉಗ್ರಸ್ತಂಭ ನೋಡ್ತಾ ಇದ್ದೀರೋ ಅದು ಮನುಷ್ಯ ಕಟ್ಟಿರೋ ಉಗ್ರಸ್ತಂಭ.
ನೀವು ಹೆಂಗೆ ಹನುಮಂತ ಹುಟ್ಟಿರೋ ಜಾಗದಲ್ಲಿ ಕಲ್ಲುಗಳ ಮೇಲೆ ಕಲ್ಲು ಜೋಡಿಸಿದ್ರು, ಹಂಗೆ ಇದನ್ನು ಆ ಉಗ್ರಸ್ತಂಭ ಮನುಷ್ಯ ಮಾಡಿರೋದು, ಅಂದರೆ ಹಿರಣ್ಯಕಶಿಪುವಿನ ರಕ್ಷಸರು ಮಾಡಿದ್ದು, ಅಸುರರು ಮಾಡಿದ ಒಂದು ಸ್ತಂಭ ಅದು. ಅದಕ್ಕಿಂತ ಪಕ್ಕದಲ್ಲಿ ಬಿದ್ದಿದೆಯಲ್ಲ ಸ್ತಂಭ, ಅಷ್ಟುದ್ದ ಇತ್ತು ಅದು, ಅವನ ಪ್ಯಾಲೇಸ್ ಸ್ತಂಭ ಅದು. ನಾವು ಹೋಗಿ ನಿಂತ್ಕೋತೀವಲ್ಲ ಅಲ್ಲಿ, ಈ ಸ್ತಂಭದಲ್ಲಿ ಇದ್ದಾರೆ ಅಂದರೆ ಅವನು ಆ ಸ್ತಂಭದ ಮೇಲೆ ಪ್ರಹಾರ ಮಾಡಿದಾಗ ಅರ್ಧ ಸ್ತಂಭ ಮುಖ ಕಾಲು ಭಾಗದ ಸ್ತಂಭ ಸೈಡಲ್ಲಿ ಹೋಗ್ಬಿಡುತ್ತೆ. ಅಲ್ಲಿ ನೀವು ಹೋದಾಗ ನೋಡ್ಬೋದು, ನೀವು ಗಮನಿಸಿಲ್ಲ ಅಷ್ಟೇ. ಆ ಮೇಲ್ಗಡೆ ಆ ಸ್ತಂಭದ ಮೇಲಿಂದ ನರಸಿಂಹ ಉದ್ಭವ ಆಗ್ತದೆ. ಆ ನರಸಿಂಹ ಉದ್ಭವ ಆಗಿ ಜ್ವಾಲದ ಹತ್ರ ಬಂದು ಸಿಗಿತಾನೆ. ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ, ಅಂದರೆ ಪ್ಯಾಲೇಸ್ ಒಳಗೂ ಅಲ್ಲ ಹೊರಗೂ ಅಲ್ಲ, ಆ ಜ್ವಾಲ ಇದೆಯಲ್ಲ ಅದು ಪ್ಯಾಲೇಸು ಹೊರಗಡೆ ಇರೋಂಥ ಹೊಸ್ತುಲು, ಅಲ್ಲಿ ಜ್ವಾಲದಲ್ಲಿ ಸಿಗಿತಾನೆ. ಆ ಸಿಗಿದ ಒಳ್ಳೆ ಮನುಷ್ಯನ ಒಂದೇ ಒಂದು ಪ್ರಕೃತಿಗೆ ವಿರುದ್ಧ ಆಗ್ತಾನೆ ಅವನ. ಸಿಗಿದಾಗ ವಿಶೇಷ ಕೋಪ ವಿಷ್ಣುವಿಗೆ, ಆ ಹರಿ ನರಹರಿಗೆ. ಆ ಕೋಪ ತಡ್ಕೊಳಕ್ಕಾಗದೆ ಅವನು ಸಿಗಿದ ನಂತರ ಆ ಕರುಳು ಹಾರ ಹಾಕ್ಕೊಂಡು ಪ್ರಹ್ಲಾದ ಸ್ತುತಿಸಿದರೂ ಕೂಲ್ ಆಗೋದಿಲ್ಲ ಅವನು. ಅವನು ಕೂಲ್ ಆಗದೆ ಅರಣ್ಯ ಎಲ್ಲ ಗರ್ಜನೆ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಓಡಾಡಬೇಕಾದ್ರೆ ಪ್ರಹ್ಲಾದ ಸ್ತುತಿಯಲ್ಲಿ ಲಕ್ಷ್ಮೀನ ಪ್ರಾರ್ಥನೆ ಮಾಡಿದ್ರೆ ಲಕ್ಷ್ಮಿಯ ಒಂದಂಶ ಬಂದು ಚೊಂಚು ಲಕ್ಷ್ಮಿ, ಚೊಂಚರ ಪತ್ನಿ ಮಗಳು ಆಗಿ ಹುಟ್ಟಿ ಬಂದಿರ್ತಾಳೆ. ಅವಳು ಆ ಕಾಡನ್ನು ನೋಡ್ಕೋತಾಗ್ತದೆ, ಅಲ್ಲಿ ನರಸಿಂಹನ ದರ್ಶನ ಆಗುತ್ತೆ. ಆಕೆ ಸೌಂದರ್ಯ ಗುಣ ಲಕ್ಷಣ ಮಾತು ರೀತಿ ನೀತಿ ಎಲ್ಲ ನೋಡಿ ಆ ಬಿಸಿ ಬಿಸಿಯಾಗಿದ್ದ ನರಸಿಂಹ ಕೂಲ್ ಆಗಿಬಿಡ್ತಾರೆ. ಕೂಲ್ ಆಗಿಬಿಟ್ಟು ಅವರಿಬ್ಬರಿಗೆ ಪ್ರೇಮ ಆಗುತ್ತೆ ನೋಡಿ. ಅದಕ್ಕೆ ಚಂಚು ಲಕ್ಷ್ಮಿನ ನಾವು ಯಾರ ಜೊತೆ ಆದರೂ ಸಂಬಂಧ ಬೆಳೆಸಿದ್ರೆ ಅವರಂತಾಗಬೇಕು ಅನ್ನೋದಕ್ಕೆ ನರಸಿಂಹ ಸಾಕ್ಷಿ. ಅವರು ಪೂರಾ ಆದಿವಾಸಿಗಳು, ಆದಿವಾಸಿ ಅಂತ ಆಗ್ಬಿಡ್ತಾನೆ ತಾನು. ಅವ್ರು ಹಾಕಿದ ಆಹಾರ ತಗೊಳ್ಳೋದು, ಅವರು ಕಷ್ಟಪಟ್ಟು ಬೇಟೆಯಾಡಿ ಬಂದ ಪ್ರಾಣಿಗಳನ್ನು ಅವ್ರ ಜೊತೆ ಇವನು ಭುಜಿಸ್ತಾನೆ. ಯಾವಾಗ ನರನಾಗಿ ಸಿಂಹದ ಆಹಾರವನ್ನು ಅವನು ತಿಂತಾನೋ ಅವ್ರು ನರಸಿಂಹನಾದ ಅಂತ. ಆದರೆ ಆ ಚೊಂಚು ಲಕ್ಷ್ಮಿಯ ಜೊತೆ ಸಂಬಂಧ ಇದೆಯಲ್ಲ ಚೊಂಚು ರಾಣಿ, ಆ ಸಂಬಂಧವನ್ನು ಸಹಿಸದ ನಿಜವಾದ ಲಕ್ಷ್ಮಿ ಮುನಿಸ್ಕೊಂಡ್ಬಿಡ್ತಾಳೆ, ನೀನು ಮೋಸ ಮಾಡಿದೆ. ಆ ಮುನಿಸಿಗೆ ನರಸಿಂಹನಿಗೆ ಗೊತ್ತಾಗತ್ತೆ. ಅಲ್ಲಿ ಬಂದು ಆಕೆಯನ್ನು ಲೋಲಿಸ್ತಾ ಇದ್ದ, ಅಂದರೆ ಆಕೆಯನ್ನು ಸಮಾಧಾನ ಪಡಿಸ್ತಾ ಇದ್ದ. ಆ ಸಮಾಧಾನ ಪಡಿಸುವಂಥ ಸೀನಲ್ಲಿದೆ ಅದನ್ನು ಮಾಲೋಲ. ನಮ್ಮೆಲ್ಲರಿಗೂ ತಾಯಿ ಲಕ್ಷ್ಮಿ, ಆಕೆಯನ್ನು ಸಮಾಧಾನ ಪಡಿಸುವಂಥ ಸೀನ್ ಇದೆಯಲ್ಲ, ಆ ಮಾಲೋಲ ಅನ್ನೋ ಜಾಗದಲ್ಲಾಗಿದೆ. ಅದಕ್ಕೆ ಅಲ್ಲಿ ಮಾಲೋಲ ಅಂತ ನವನಾರಸಿಂಹ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಉಗ್ರಸ್ತಂಭ ಇದೆ ನೋಡಿ, ಸ್ತಂಭದ ಒಳಗಡೆಯಿಂದ ಸೀಳಿಕೊಂಡು ನಡೆಸ್ತಾರೆ. ಇಲ್ಲೂ ಅಷ್ಟೇ ಆಯಮ್ಮನ್ನ ಸಮಾಧಾನ ಪಡಿಸ್ತಾರೆ. ಹಿರಣ್ಯಕಶಿಪುವಿನ ಜೊತೆ ಯುದ್ಧ ಮಾಡ್ತಾರೆ. ಇಲ್ಲಿ ಜ್ವಾಲ ಇದೆ, ಜ್ವಾಲ ಇಲ್ಲಿ ಯೋಗ ನರಸಿಂಹ ಇದೆ, ಇಲ್ಲಿ ವರಾಹ ನರಸಿಂಹ ಇದೆ, ಪ್ರಸನ್ನ ಲಕ್ಷ್ಮೀ ನರಸಿಂಹ ಇದೆ. ಇದು ಇದು ಮಾಲೋಲ, ಇದು ಚಂಚಲಕ್ಷ್ಮಿಗೆ ಪ್ರೀತಿ ಇದು ಮಾಡ್ತಾರೆ ಬೇಟೆಯಾಡುವಾಗ. ಇಲ್ಲ ಇಲ್ಲ ಇಲ್ಲ, ಬಿಲ್ಲು ಬಿಲ್ಲು ಮಾಲೋಲ ಹೊಲಿಸ್ಕೋತಾರೆ. ಇಲ್ಲ ಬಿಲ್ ಇದೆ ಅಲ್ಲ, ಇದು ಬೇಟೆಯಾಡುವಾಗ ಇಲ್ಲಿ ಲಕ್ಷ್ಮೀ ಇಲ್ಲಿ ಬಡ ಮೇಲೆ ಕೂರಿಸ್ಕೊಂಡು ಮಾಲೋಲ ಸಮಾಧಾನ. ಹಿಂಗೆ ಎಲ್ಲ ನರಸಿಂಹರು ಇಲ್ಲಿದ್ದಾರೆ. ಹೊರಡೋಣ ನಾವು ಬೇರೆ ನರಸಿಂಹಕ್ಕೆ. ಭಾರ್ಗವ ನರಸಿಂಹ, ಭಾರ್ಗವ ನರಸಿಂಹ, ಭಾರ್ಗವ ನರಸಿಂಹ, ಭಾರ್ಗವ ನರಸಿಂಹ, ಚಂಚು ಲಕ್ಷ್ಮೀ 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 ನರಸಿಂಹ, ಉಗ್ರಸ್ತಂಭ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಬ್ರಹ್ಮಾಂಡ ನರಸಿಂಹ, ಬ್ರಹ್ಮಾಂಡ ನರಸಿಂಹ, ಜ್ವಾಲ ನರಸಿಂಹ, ಜ್ವಾಲ ವಾರಾಹ ನರಸಿಂಹ, ವಾರಾಹ ನರಸಿಂಹ, ಅಹೋಬಿ
ಸುಬ್ರಸ್ತಂಭ ನರಸಿಂಹ, ಸುಬ್ರಸ್ತಂಭ ನರಸಿಂಹ, ಪ್ರಹ್ಲಾದ ನರಸಿಂಹ, ಪ್ರಹ್ಲಾದ ನರಸಿಂಹ, ಜ್ವಾಲ ನರಸಿಂಹ, ಜ್ವಾಲ ನರಸಿಂಹ, ಮಾಲೋಲ ನರಸಿಂಹ, ಮಾಲೋಲ ನರಸಿಂಹ, ಮಾಲೋಲ ನರಸಿಂಹ, ಮಾಲೋಲ ನರಸಿಂಹ, ವಾರಹ ನರಸಿಂಹ, ವಾರಹ ನರಸಿಂಹ, ವಾರಹ ನರಸಿಂಹ, ವಾರಹ ನರಸಿಂಹ, ಅಹೋಬಿಲ ನರಸಿಂಹ, ಅಹೋಬಿಲ ನರಸಿಂಹ, ಅಹೋಬಿಲ ನರಸಿಂಹ, ಅಹೋಬಿಲ ನರಸಿಂಹ, ಪಾವನ ನರಸಿಂಹ, ಪಾವನ ನರಸಿಂಹ, ಪಾವನ ನರಸಿಂಹ, ಯೋಗಾನಂದ ನರಸಿಂಹ, ಯೋಗಾನಂದ ನರಸಿಂಹ, ಚಿತ್ರವತ ನರಸಿಂಹ, ಚಿತ್ರವತ ನರಸಿಂಹ, ಚಿತ್ರವತ ನರಸಿಂಹ, ಚಿತ್ರವತ ನರಸಿಂಹ, ಚಿತ್ರವತ ನರಸಿಂಹ, ಚಿತ್ರವತ ನರಸಿಂಹ, ಚಂಚಲಕ್ಷ್ಮೀ 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 ನರಸಿಂಹ.